ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಈಗಾಗಲೇ ಪಾಕಿಸ್ತಾನ ಹಾಗೂ ಆಫ್ರಿಕಾದ ಒಂದಷ್ಟು ದೇಶಗಳಲ್ಲಿ ಹೂಡಿಕೆ ಮಾಡಿ ನಷ್ಟಕ್ಕೀಡಾಗಿರೋ ಚೀನಾಗೆ ಈಗ ನಿಮ್ಮ ಹೂಡಿಕೆನೇ ಬೇಡ ಹೋಗಿ ಅಂತ ಹೇಳ್ತಾ ಇರೋದು ಪಕ್ಕದಲ್ಲಿರೋ ಚಿಕ್ಕ ದ್ವೀಪ ರಾಷ್ಟ್ರ. ಅಲ್ಲಿ ಚೈನಾ ಸುಮಾರು 5 ಬಿಲಿಯನ್ ಡಾಲರ್ ನಷ್ಟು ಹೂಡಿಕೆ ಮಾಡಬೇಕಾಗಿತ್ತು. ಆದರೆ ಹೂಡಿಕೆಯಲ್ಲಿನ ವಿಳಂಬಗಳು, ಸಾಲದ ಸುಳಿಗೆ ಸಿಲುಕಿಕೊಳ್ಳಬೇಕಾಗುತ್ತೆ ಅನ್ನೋ ಭಯ ಹಾಗೂ ಈಗಾಗಲೇ ಹೂಡಿಕೆ ಒಪ್ಪಂದಗಳನ್ನು ರದ್ದು ಮಾಡಿಕೊಳ್ಳತಾ ಇರುವ ದೇಶಗಳು ಸೃಷ್ಟಿಸಿರುವ ಅಭದ್ರತೆ ಇದೆಲ್ಲ ಕಾರಣಗಳಿಂದ ಆ ದ್ವೀಪ ರಾಷ್ಟ್ರ ಚೀನಾಗೆ ನಿಮ್ಮ ಸಹವಾಸನೇ ಬೇಡ ಅಂತ ಹೇಳಿ ಕೈ ಕೊಡುಬಿಟ್ಟಿದೆ. ಹಾಗೆ ಚೀನಾದ ಹೂಡಿಕೆಯನ್ನು ತಿರಸ್ಕರಿಸಿರೋದು ದಕ್ಷಿಣ ಚೀನಾ ಸಾಗರದಲ್ಲಿನ ದ್ವೀಪ ರಾಷ್ಟ್ರ ಫಿಲಿಪೈನ್ಸ್. ಹಾಗಾದರೆ ಫಿಲಿಪೈನ್ಸ್ನಲ್ಲಿ ಚೀನಾ ಮಾಡೋದಕ್ಕೆ ಹೋಗ್ತಾ ಇದ್ದ ಹೂಡಿಕೆಯಾದರೂ ಏನು, ಅದನ್ನು ಅವರು ತಿರಸ್ಕರಿಸಿದ್ದು ಯಾಕೆ, ಹಾಗೆ ಈಗಾಗಲೇ ಚೀನಾದ ಹೂಡಿಕೆಗಳಿಂದ ದೂರ ಸರಿತಾ ಇರುವ ದೇಶಗಳು ಯಾವುವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಶ್ರೀಲಂಕಾದ ಸದ್ಯದ ಪರಿಸ್ಥಿತಿ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಪಾಠ ಕಲಿಸ್ತಾ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಅವೈಜ್ಞಾನಿಕವಾಗಿ ಮಾಡೋದಕ್ಕೆ ಹೋಗುವ ಯೋಜನೆಗಳು, ಅದಕ್ಕಾಗಿ ಲೆಕ್ಕ ಇಲ್ಲದ ಬಡ್ಡಿ ಕೊಟ್ಟು ತರೋ ಸಾಲಗಳು ಹೇಗೊಂದು ದೇಶವನ್ನು ಆರ್ಥಿಕವಾಗಿ ಹಳ್ಳ ಹಿಡಿಸಿಬಿಡುತ್ತವೆ ಅನ್ನೋದಕ್ಕೆ ಶ್ರೀಲಂಕಾ ಒಂದು ಲೇಟೆಸ್ಟ್ ಉದಾಹರಣೆ ತರ ಕಾಣ್ತಾ ಇದ್ರೆ, ಅದೇ ಹಾದಿಲ್ ಸಾಗಿ ಇಂದಲ್ಲ ನಾಳೆ ಕುಸಿದು ಬೀಳಲಿರುವ ಪಾಕಿಸ್ತಾನ, ನೇಪಾಳದಂತಹ ದೇಶಗಳನ್ನು ಕಂಡು ಸಾಕಷ್ಟು ದೇಶಗಳು ಹೆದರಿ ನಡುಗೋದಕ್ಕೆ ಶುರು ಮಾಡಿವೆ. ಜೊತೆಗೆ ಚೈನಾದ ಸಾಲ ಅಂದ್ರೂ ಸಾಕು ಮಾರು ದೂರ ಓಡೋದಕ್ಕೆ ಕೂಡ ಶುರು ಮಾಡಿವೆ. ಈಗ ಅಂಥದ್ದೇ ಒಂದು ವಿದ್ಯಮಾನ ವರದಿಯಾಗ್ತಾ ಇರೋದು ಫಿಲಿಪೈನ್ಸ್ನಿಂದ. ಫಿಲಿಪೈನ್ಸ್ನಲ್ಲಿ ಚೈನಾ ರೈಲ್ವೆ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೋಬೇಕಿತ್ತು. ಅಲ್ಲಿನ ರೈಲ್ವೆ ವ್ಯವಸ್ಥೆಯನ್ನು ಸುಧಾರಿಸಿ ಆಧುನೀಕರಣಗೊಳಿಸೋದಕ್ಕೆ ಚೈನಾದ ಕಂಪನಿಗಳು ಸುಮಾರು 5 ಬಿಲಿಯನ್ ಡಾಲರ್ನಷ್ಟು ಹೂಡಿಕೆ ಮಾಡೋದಕ್ಕೆ ಫಿಲಿಪೈನ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ವು. ಆದರೆ ಆ ಯೋಜನೆ ನಾನಾ ಕಾರಣಗಳಿಂದ ವಿಳಂಬವಾಗ್ತಾ ಹೋಯಿತು. ಈಗ ಆ ವಿಳಂಬವೇ ಫಿಲಿಪೈನ್ಸ್ ಪಾಲಿಗೆ ವರದಾನವಾಗ್ತಾ ಇದೆ. ವಿಳಂಬವಾಯಿತು ಅನ್ನೋ ಕಾರಣ ಕೊಟ್ಟೇ ಚೈನಾದ ಜೊತೆಗಿನ ಒಪ್ಪಂದವನ್ನು ರದ್ದು ಮಾಡ್ತಾ ಇರುವುದಾಗಿ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನಾಂಡೋ ಮಾರ್ಕೋಸ್ ಜೂನಿಯರ್ ಪ್ರಕಟಿಸಿದ್ದಾರೆ. ಇದು ಇತ್ತೀಚೆಗೆ ಚೈನಾಗೆ ಬೀಳ್ತಾ ಇರೋ ದೊಡ್ಡ ರಾಜತಾಂತ್ರಿಕ ಹೊಡೆತ. ಇಲ್ಲಿ ಫಿಲಿಪೈನ್ಸ್ ಹಾಗೂ ಚೈನಾದ ನಡುವಿನ ಸಂಬಂಧಗಳ ಬಗ್ಗೆ ಹೇಳೋ ಮೊದಲು ನಿಮಗೆ ಈ ದ್ವೀಪ ರಾಷ್ಟ್ರದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಫಿಲಿಪೈನ್ಸ್ ಅಂದ್ರೆ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪ್ರದೇಶ, ಈ ಮ್ಯಾಪನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಮುದ್ರದಲ್ಲಿ ಹರಡಿರುವ ಅಸಂಖ್ಯಾತ ದ್ವೀಪಗಳು ಕಾಣ್ತಾ ಇವೆಯಲ್ಲ, ಇವೆಲ್ಲ ಸೇರಿ ಫಿಲಿಪೈನ್ಸ್ ಅನ್ನೋ ದ್ವೀಪ ರಾಷ್ಟ್ರ ರಚನೆಯಾಗಿದೆ. ಇಲ್ಲಿ ಒಟ್ಟು 7,641 ದ್ವೀಪಗಳಿವೆ. ಮನಿಲಾ ಇದರ ರಾಜಧಾನಿ. ಒಟ್ಟು 3,00,000 ಚದರ ಕಿಲೋಮೀಟರ್ ವಿಸ್ತೀರ್ಣದ ಭೂಪ್ರದೇಶವನ್ನು ಹೊಂದಿರುವ ಫಿಲಿಪೈನ್ಸ್ನಲ್ಲಿ 2021 ಜನಗಣತಿಯ ಪ್ರಕಾರ 10,99,91,095 ಮಂದಿ ವಾಸ ಮಾಡ್ತಾರೆ. ಜಗತ್ತಿನ ದೇಶಗಳ ಪೈಕಿ ಇದು 13ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಅನ್ನಿಸ್ಕೊಳ್ಳುತ್ತೆ. ಇನ್ನು ಫಿಲಿಪೈನ್ಸ್ ಉತ್ತರದಲ್ಲಿ ತೈವಾನ್, ಈಶಾನ್ಯದಲ್ಲಿ ಜಪಾನ್, ಪೂರ್ವ ಮತ್ತು ಆಗ್ನೇಯದಲ್ಲಿ ಪಲಾವ್, ದಕ್ಷಿಣದಲ್ಲಿ ಇಂಡೋನೇಷ್ಯಾ, ನೈಋತ್ಯದಲ್ಲಿ ಮಲೇಷ್ಯಾ ಮತ್ತು ಪಶ್ಚಿಮದಲ್ಲಿ ವಿಯೆಟ್ನಾಂ ಹಾಗೂ ವಾಯುವ್ಯದಲ್ಲಿ ಚೈನಾ ದೇಶಗಳ ಜಲಗಡಿಯನ್ನು ಹೊಂದಿದೆ ಇದು ಫಿಲಿಪೈನ್ಸ್. ಒಂದು ಕಾಲದಲ್ಲಿ ಈ ಭೂಪ್ರದೇಶದಲ್ಲಿ ಅನಿಮಿಸಂ ಇತ್ತು, ಅಂದರೆ ಪ್ರಾಣಿಗಳನ್ನು, ಪ್ರಕೃತಿಯನ್ನು, ಗಿಡಮರಗಳನ್ನು, ಸೂರ್ಯ, ಚಂದ್ರ, ಗಾಳಿಯನ್ನು ಆರಾಧಿಸುವ ಪದ್ಧತಿ ಇಲ್ಲಿತ್ತು. ಆನಂತರ ಈ ಭೂಪ್ರದೇಶವನ್ನು ಹಿಂದೂ ರಾಜರು ಆಳ್ವಿಕೆ ಮಾಡಿದರು. ಇಲ್ಲಿ ಹಿಂದೂ ಧರ್ಮ ಮತ್ತು ಆಚರಣೆಗಳು ಶುರುವಾದವು. ಅದಾದ ಮೇಲೆ ಇಲ್ಲಿಗೆ ಕೂಡ ಇಸ್ಲಾಂ ಕಾಲಿಡ್ತು. ಸುಲ್ತಾನರ ಆಡಳಿತದಲ್ಲಿ ಮತಾಂತರಗಳು ನಡೆದು ಇಲ್ಲಿನ ಜನ ಇಸ್ಲಾಮನ್ನು ಒಪ್ಪಿಕೊಂಡ್ರು. ಅದಾದ ಮೇಲೆ 1543 ಸ್ಪೇನ್ ನೌಕೆಗಳ ನಾಯಕತ್ವ ವಹಿಸಿದ್ದ ಪೋರ್ಚುಗೀಸ್ ನಾವಿಕ ಫೆರ್ಡಿನಾಂಡೋ ಮ್ಯಾಗಲನ್ ಇಲ್ಲಿಗೆ ಕಾಲಿಡ್ತಾನೆ. ಅವನು ಈ ದ್ವೀಪಗಳನ್ನು ಸ್ಪೇನ್ ಸಾಮ್ರಾಜ್ಯದ ವಸಾಹತ್ವನ್ನಾಗಿ ಮಾಡಿ ಅಲ್ಲಿನ ರಾಜ 2ನೇ ಫಿಲಿಪ್ ಹೆಸರನ್ನು ಈ ದ್ವೀಪಕ್ಕಿಡ್ತಾನೆ. ಅಲ್ಲಿಂದ ಇದು ಫಿಲಿಪೈನ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಸ್ಪೇನ್ನ ಜನ ಇಲ್ಲಿಗೆ ಬಂದ ನಂತರ ಅವರು ಕೂಡ ಇಲ್ಲಿನ ಜನರನ್ನು ಕ್ರೈಸ್ತರನ್ನಾಗಿ ಮತಾಂತರ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇಲ್ಲಿನ ಜನಸಂಖ್ಯೆಯಲ್ಲಿ 88.7% ಕ್ರೈಸ್ತರಿದ್ದಾರೆ. ಆ ಪೈಕಿ 79.6% ರೋಮನ್ ಕ್ಯಾಥೋಲಿಕರಿದ್ದರೆ 9.1% ಇನ್ನುಳಿದ ನಾನಾ ಪಂಗಡಗಳು ಹಾಗೂ ಚರ್ಚುಗಳಿಗೆ ಸೇರಿದ ಕ್ರೈಸ್ತರಿದ್ದಾರೆ. 6% ಇಸ್ಲಾಂ ಇಲ್ಲಿದೆ. ಹಾಗೆ 5.3% ಇನ್ನುಳಿದ ಮತಾವಲಂಬಿಗಳು ಹಾಗೂ ಯಾವ ಮತವನ್ನು ಆಚರಿಸದ ಜನ ಕೂಡ ಇದ್ದಾರೆ.
ಸುಮಾರು 300 ವರ್ಷಗಳ ಕಾಲ ಸ್ಪ್ಯಾನಿಷ್ ವಸಾಹತವಾಗಿದ್ದ ಈ ದ್ವೀಪವನ್ನ 1898 ರಲ್ಲಿ ಸ್ಪ್ಯಾನಿಷ್ ಅಮೆರಿಕ ಯುದ್ಧದಲ್ಲಿ ಸೋತ ಸ್ಪೇನ್ ಅಮೆರಿಕಾಗೆ ಬಿಟ್ಟುಕೊಡುತ್ತೆ. ಆನಂತರ ಎರಡನೇ ವಿಶ್ವಯುದ್ಧದ ಕಾಲಕ್ಕೆ ಇದು ಜಪಾನಿಯರ ಆಕ್ರಮಣಕ್ಕೆ ತುತ್ತಾಗುತ್ತೆ. ಎರಡನೇ ವಿಶ್ವಯುದ್ಧದ ನಂತರ 1946 ರಲ್ಲಿ ಫಿಲಿಪೈನ್ಸ್ ಅಮೆರಿಕಾದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೆ. ಅದಾದ ಮೇಲೆ ಕೂಡ ಅಮೆರಿಕ ಹಾಗೂ ಫಿಲಿಪೈನ್ಸ್ನ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಎರಡೂ ದೇಶಗಳ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಿದ್ವು. ಫಿಲಿಪೈನ್ಸ್ ಶೀತಲ ಸಮರದ ಕಾಲದಲ್ಲಿ ಕೂಡ ಅಮೆರಿಕದ ನೆರವಿಗೆ ನಿಂತುಕೊಳ್ಳುತ್ತು. ಕೊರಿಯಾ ಯುದ್ಧದಲ್ಲಿ, ವಿಯೆಟ್ನಾಂ ಯುದ್ಧಗಳಲ್ಲಿ ಅಮೆರಿಕಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿತು. ಮುಂದೆ ಅಲ್ಲಿ ಚೈನಾದ ವ್ಯಾಪಾರ ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೆ ನಿಧಾನವಾಗಿ ಅಮೆರಿಕ ಹಾಗೂ ಫಿಲಿಪೈನ್ಸ್ನ ಸಂಬಂಧಗಳು ಕಡಿಮೆಯಾದವು. ಚೈನಾ ಫಿಲಿಪೈನ್ಸ್ಗೆ ತುಂಬಾ ಹತ್ತಿರವಾಗ್ತಾ ಹೋಯಿತು. ಆದರೆ ಚೈನಾದ ಆಕ್ರಮಣಕಾರಿ ನೀತಿ ಹಾಗೂ ಜಲಗಡಿಗಳ ಅತಿಕ್ರಮಣ ಇಂಥ ಕಾರಣಗಳಿಂದಾಗಿ ಈಗ ಮತ್ತಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಗ್ತಾ ಇದೆ. ಇಂಥ ಫಿಲಿಪೈನ್ಸ್ ಚೀನಾದ ಬಳಿ ಒಂದಷ್ಟು ಸಾಲವನ್ನು ಕೂಡ ಮಾಡಿಕೊಂಡಿದೆ. ಹಾಗೆ ಚೈನಾ ಕೂಡ ಫಿಲಿಪೈನ್ಸ್ ಜೊತೆ ತನ್ನ ಮಹತ್ವಾಕಾಂಕ್ಷಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು. ಅದರ ಅಂಗವಾಗಿ ಫಿಲಿಪೈನ್ಸ್ ರೈಲ್ವೆ ಯೋಜನೆಗೆ ಚೈನಾದ ಕಂಪನಿಗಳು ಹೂಡಿಕೆ ಮಾಡಬೇಕಿತ್ತು. ಆದರೆ ನಾನಾ ಕಾರಣಗಳಿಂದ ಆ ಯೋಜನೆ ಆರಂಭ ಆಗೋದು ವಿಳಂಬವಾಗ್ತಾ ಹೋಯಿತು. ಹೀಗಾಗಿ ಇನ್ನು ಆ ಯೋಜನೆಯ ಅಗತ್ಯ ನಮಗಿಲ್ಲ ಅಂತ ಹೇಳಿರುವ ಫಿಲಿಪೈನ್ಸ್ ಸುಮಾರು $5 ಬಿಲಿಯನ್ ಒಪ್ಪಂದವನ್ನೇ ರದ್ದು ಮಾಡಿಕೊಂಡಿದೆ. ಇಲ್ಲಿ ವಿಳಂಬ ಕಾರಣ ಅಂತ ಅಧಿಕೃತವಾಗಿ ಹೇಳಲಾಗ್ತಾ ಇದೆ. ಆದರೂ ಚೈನಾದ ಸಾಲದ ಸುಳಿಗೆ ಸಿಲುಕೋದು ಬೇಡ ಅನ್ನೋ ಕಾರಣಕ್ಕೆ ಅಧ್ಯಕ್ಷ ಫರ್ಡಿನ್ಯಾಂಡ್ ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಇಲ್ಲಿ ಚೈನಾದ ಹೂಡಿಕೆ ಹಾಗೂ ಚೈನಾದಿಂದ ಸಾಲ ಪಡೆದ ಪರಿಣಾಮ ಶ್ರೀಲಂಕಾಗೆ ಏನಾಯಿತು ಅನ್ನೋದು ಕಣ್ಣು ಮುಂದಿದೆ. ಇನ್ನು ಈಗಾಗಲೇ ಚೈನಾದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದ ಸಾಕಷ್ಟು ಐರೋಪ್ಯ ದೇಶಗಳು ಕೂಡ ತಮ್ಮ ಯೋಜನೆಗಳನ್ನು ರದ್ದು ಮಾಡಿಕೊಂಡಿವೆ. ಆಫ್ರಿಕಾದ ದೇಶಗಳು ಕೂಡ ಚೈನಾದ ಬಂಡವಾಳ ಹೂಡಿಕೆ ಯೋಜನೆಗಳಿಂದ ಹೊರಹೋಗ್ತಾ ಇವೆ. ರೈಲ್ವೆ ಯೋಜನೆಗಾಗಿನೇ ಸುಮಾರು 3.2 ಬಿಲಿಯನ್ ಡಾಲರ್ನಷ್ಟು ಒಪ್ಪಂದ ಮಾಡಿಕೊಂಡಿದ್ದ ಕೀನ್ಯಾ ಕಳೆದ ವರ್ಷ ಈ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ಈ ಯೋಜನೆಯಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ದ ಅಲ್ಲಿನ ಸುಪ್ರೀಂ ಕೋರ್ಟ್ ಚೈನಾದ ಜೊತೆಗಿನ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದು ಇಡೀ ಒಪ್ಪಂದವೇ ರದ್ದಾಗೋದಕ್ಕೆ ಕಾರಣ ಆಯಿತು. ಇನ್ನು ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕೂಡ ಚೈನಾದ ಜೊತೆ ಮಾಡಿಕೊಂಡಿದ್ದ ಗಣಿಗಾರಿಕೆ ಅಭಿವೃದ್ಧಿ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ಈ ಒಪ್ಪಂದದಿಂದ ಚೈನಾಗೆ ಲಾಭ ಆಗುತ್ತೆ ಹೊರತು ಕಾಂಗೋಗೆ ಅಲ್ಲ ಅಂತ ಅಲ್ಲಿನ ಅಧ್ಯಕ್ಷ ಹೇಳಿದ ಬೆನ್ನಲ್ಲೇ ಚೈನಾದ ಜೊತೆಗಿನ ಒಪ್ಪಂದ ರದ್ದಾಗಿದೆ. ಇನ್ನು ಸಾರಿಗೆ ಹಾಗೂ ಟ್ರಾಫಿಕ್ ಸುಧಾರಣಾ ಯೋಜನೆಯ ಮೇಲೆ ಚೈನಾದ ಕಂಪನಿಗಳ ಹೂಡಿಕೆಗೆ ಒಪ್ಪಂದ ಮಾಡಿಕೊಂಡಿದ್ದ ಘಾನಾ ಕೂಡ ಕಳಪೆ ಕಾಮಗಾರಿ ಹಾಗೂ ಪಾರದರ್ಶಕತೆಯ ಕೊರತೆಯಿಂದಾಗಿ ಚೈನಾ ಕಂಪನಿಗಳ ಜೊತೆಗಿನ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ಹಾಗೆ ತ್ಯಾಂಜೋನಿಯಾ ಕೂಡ ಸುಮಾರು $10 ಬಿಲಿಯನ್ ಮೌಲ್ಯದ ಚೈನಾ ಹೂಡಿಕೆಗಳ ಒಪ್ಪಂದವನ್ನು ರದ್ದು ಮಾಡುವುದಾಗಿ ತಿಳಿಸಿದೆ. ಹಾಗೆ ಆಂಗೋಲಾ, ಕಾಂಗೋ, ಸುಡಾನ್, ಸೌತ್ ಸುಡಾನ್ ಮುಂತಾದ ದೇಶಗಳು ಚೈನಾದಿಂದ ಪಡೆದ ಸಾಲಕ್ಕೆ ಅಲ್ಲಿನ ಗಣಿಗಳನ್ನು ಚೈನಾಗೆ ಬಿಟ್ಟುಕೊಡಬೇಕಾದ ಪರಿಸ್ಥಿತಿಯಲ್ಲಿವೆ. ಇದರಿಂದ ಆ ದೇಶಗಳಿಗೆ ತುಂಬ ನಷ್ಟ ಕೂಡ ಉಂಟಾಗ್ತಾ ಇದೆ. ಅಲ್ಲಿನ ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಸೇರಿದ ಹಾಗೆ ಒಂದಷ್ಟು ದೇಶಗಳ ಜೊತೆ ಚೈನಾ ಗಣಿಗಾರಿಕೆಯ ಅಭಿವೃದ್ಧಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿದೆಯಲ್ಲ, ಅಲ್ಲಿ ಕೂಡ ಶೇಕಡ 65-75% ಗಣಿಗಾರಿಕೆಯಲ್ಲಿ ಪಾಲು ಪಡೆಯುವ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಇದರಿಂದ ಎಷ್ಟು ನಷ್ಟ ಉಂಟಾಗ್ತಿದೆ ಅನ್ನೋದು ಅಲ್ಲಿನ ಸರ್ಕಾರಗಳಿಗೆ ಈಗೀಗ ಅರ್ಥ ಆಗ್ತಾ ಇದ್ದು ಅವರೆಲ್ಲ ಕೂಡ ಚೈನಾದಿಂದ ದೂರ ಸರಿತಾ ಇದ್ದಾರೆ. ಆದರೆ ತಗೊಂಡ ಸಾಲವನ್ನು ಹಿಂತಿರುಗಿಸಬೇಕಲ್ಲ, ಅದಕ್ಕೆ ಅವರ ಬಳಿ ಹಣ ಇಲ್ಲ. ಇಥಿಯೋಪಿಯಾ, ಜಾಂಬಿಯಾ, ನೈಜೀರಿಯಾ, ಕೀನ್ಯಾದಂಥ ದೇಶಗಳಿಗೆ ಚೈನಾ ಸುಮಾರು $71 ಬಿಲಿಯನ್ನಷ್ಟು ಸಾಲ ಕೊಟ್ಟಿದೆ. ಅದು ಸದ್ಯಕ್ಕೆ ವಾಪಸ್ ಬರೋ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಚೈನಾದ ಹೂಡಿಕೆ ಕೂಡ ಅಲ್ಲಿ ಲಾಕ್ ಆಗಿದೆ. ಪಾಕಿಸ್ತಾನದಲ್ಲೂ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಅಲ್ಲಿ ವಿದ್ಯುತ್ ತಯಾರಿಕಾ ಘಟಕಗಳ ಮೇಲೆ ಚೈನಾ ಹಣ ಹೂಡಿಕೆ ಮಾಡಿದೆ. ಅಲ್ಲಿ ತಯಾರಾಗೋ ಕರೆಂಟನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡ್ತಾರೆ. ಆದರೆ ಹಾಗೆ ಖರೀದಿ ಮಾಡಿದ ಕರೆಂಟಿಗೆ ಹಣ ಕೊಡೋದಕ್ಕೆ ಪಾಕ್ ಸರ್ಕಾರದ ಬಳಿ ಕಾಸಿಲ್ಲ. ಹೀಗಾಗಿ ಅಲ್ಲಿ ಕೂಡ ಚೈನಾದ ಕಂಪನಿಗಳ ಹೂಡಿಕೆ ಲಾಕ್ ಆಗಿದೆ. ಹೀಗಾಗಿ ಸಾಕಷ್ಟು ಚೈನಾ ಉದ್ಯಮಿಗಳು ಇಲ್ಲಿ ನಷ್ಟಕ್ಕೆ ತುತ್ತಾಗ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿರುವ ಫಿಲಿಪೈನ್ಸ್ ಈ ಬಾರಿ ಚೈನಾದಿಂದ ಒಂದಷ್ಟು ದೂರ ಸರಿಯುವ ನಿರ್ಧಾರ ಮಾಡಿದೆ. ಚೀನಾದ ಹೂಡಿಕೆಗಳು ಹಾಗೂ ಚೈನಾದ ಸಾಲ ಎರಡನ್ನೂ ಸದ್ಯಕ್ಕೆ ಬೇಡ ಅಂತ ಹೇಳಿರುವ ಫಿಲಿಪೈನ್ಸ್ ನಿಧಾನವಾಗಿ ಮತ್ತೆ ಅಮೆರಿಕದ ಕಡೆಗೆ ಜಾರ್ತಾ ಇರೋದು ದಕ್ಷಿಣ ಚೈನಾ ಸಾಗರದಲ್ಲಿ ಚೈನಾಗೆ ಒಂದು ದೊಡ್ಡ ಹೊಡೆತ ಆಗುತ್ತೆ ಮತ್ತು ಅಮೆರಿಕದ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ಅಂತ ಏಷ್ಯಾ ಪೆಸಿಫಿಕ್ ವಿದ್ಯಮಾನಗಳ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೆಳೆಯರೆ, ಸದ್ಯದ ಪರಿಸ್ಥಿತಿಯಲ್ಲಿ ಚೈನಾದ ಶಕ್ತಿ ಒಂದಷ್ಟು ಕುಗ್ತಾ ಇರೋ ಹಾಗೆ ಕಾಣ್ತಾ ಇರೋದು ಸುಳ್ಳಲ್ಲ.
ವೈರಾಣುವಿನ ಕಾರಣದಿಂದಾಗಿ ವಿಧಿಸಲಾಗಿರುವ ಕಠಿಣ ಲಾಕ್ಡೌನ್ಗಳು, ಕುಸಿತಾ ಇರುವ ಅರ್ಥವ್ಯವಸ್ಥೆ, ದಿವಾಳಿಯಾಗ್ತಾ ಇರುವ ಬ್ಯಾಂಕುಗಳು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮ, ವಿದೇಶಗಳಲ್ಲಿ ಹೂಡಿಕೆ ಮಾಡಿದ ಬಂಡವಾಳ ದುಡಿತಾ ಇಲ್ಲ ಅನ್ನೋದು ಆಂತರಿಕ ಭಿನ್ನಾಭಿಪ್ರಾಯಗಳು, ಅಲ್ಲಿ ಶುರುವಾಗಿರುವ ಪ್ರತಿಭಟನೆಗಳು ಇವೆಲ್ಲ ಕೂಡ ಚೈನಾದ ಆಡಳಿತ ಹಿಡಿತ ಕಳೆದುಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳಿಗೆ ಕಾರಣವಾಗ್ತಾ ಇವೆ. ಇದು ಹೀಗೆ ಮುಂದುವರೆದ್ರೆ ಜನರ ದಿಕ್ಕು ತಪ್ಪಿಸೋದಕ್ಕೆ ಶಿ ಜಿನ್ ಪಿಂಗ್ ಸರ್ಕಾರ ಸಹಜವಾಗಿ ರಾಷ್ಟ್ರೀಯತೆಯನ್ನು ಕೆರಳಿಸುವ ಪ್ರಯತ್ನ ಕೇಳಿಯುತ್ತೆ. ಹಾಗೇನಾದರೂ ಆದರೆ ತೈವಾನ್ ಅಥವಾ ಭಾರತ ಚೈನಾದ ಗುರಿಯಾಗುತ್ತವೆ. ಈಗಾಗಲೇ ತೈವಾನ್ ವಾಯು ಪ್ರದೇಶದಲ್ಲಿ ಅನಧಿಕೃತವಾಗಿ ಚೈನಾದ ಯುದ್ಧ ವಿಮಾನಗಳು ಓಡಾಡ್ತಾ ಇವೆ. ಮೊನ್ನೆ ಭಾರತದ ವಾಸ್ತವ ಗಡಿ ನಿಯಂತ್ರಣ ರೇಖೆಗೆ ಸಮೀಪ ಚೈನಾದ ಯುದ್ಧ ವಿಮಾನ ಕಾಣಿಸಿಕೊಂಡಿದೆ. ಹೀಗಾಗಿ ಭಾರತೀಯ ವಾಯುಪಡೆ ತಕ್ಷಣ ಕಾರ್ಯಪ್ರವೃತ್ತವಾಗ್ತಿದ್ದ ಹಾಗೆ ಚೈನಾದ ವಿಮಾನ ಅಲ್ಲಿಂದ ಹೊರಟು ಹೋಗಿದೆ. ಇದೆಲ್ಲ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟುಮಾಡಿ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನ. ಹೀಗಾಗಿ ಚೈನಾ ಇನ್ನು ಮುಂದೆ ಏನೆಲ್ಲ ಆಟ ಕಟ್ಟುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದು ಗೆಳೆಯರೆ ಚೈನಾದ ಹೂಡಿಕೆಗಳನ್ನು ತಿರಸ್ಕರಿಸಿರುವ ಫಿಲಿಪೈನ್ಸ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.